ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ಇದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈಗ ಸೊ ಎರಡು ಸಾವಿರದ ಎಂಟರಲ್ಲಿ ಮತ್ತು ಹದಿನೆಂಟರಲ್ಲಿ ಸೋಮಶೇಖರ್ ರೆಡ್ಡಿ ಬಿ ಜೆ ಪಿಯಿಂದ ಗೆದ್ದಿದ್ರು ಹದಿಮೂರಲ್ಲಿ ಅನಿಲ್ನಾಡ್ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಅನಿಲ್ ಸೋತಿದ್ರು ಸುಮಾರು ಹದಿನಾರು ಸಾವಿರ ಮತಗಳ ಅಂತರದಿಂದ ಸೋಮಶೇಖರ್ ರೆಡ್ಡಿ ಪಿಯಿಂದ ಗೆದ್ದಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸೋಮಶೇಖರ್ ರೆಡ್ಡಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸ್ವಲ್ಪ ಚರ್ಚೆ ಆಗಿದೆ ಅವ್ರು ಕೊಡಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಿದೆ ಬಟ್ ಈ ಕ್ಷಣಕ್ಕೆ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಸೋಮಶೇಖರ್ ರೆಡ್ಡಿಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಆದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಗೊಂದಲ ವಾತಾವರಣ ಇದ್ದಂತೆ ಕಾಣಿಸ್ತಿದೆ ಬಟ್ ಸ್ಟ್ರಾಂಗ್ ಆಫ್ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಭರತ್ ರೆಡ್ಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಸುನಿಲ್ ರಾವೂರು ಕೂಡ ಕೇಳ್ತಾ ಇದ್ದಾರೆ ಹನುಮ ಕಿಶೋರು ಎಕ್ಸ್ ಎಮ್ ಎಲ್ ಎ ಅನಿಲ್ ಲಾಡ್ ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮತ್ತೊಂದು ಕಡೆ ಕಲ್ಗಡ್ಗೆಯಿಂದ ಸಂತೋಷ್ ಲಾಡ್ ಅವರು ಹೋಗ್ಬಿಡ್ತಾರಂತೆ ಬಳ್ಳಾರಿ ನಗರಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಚಬ್ಬಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ಸಂತೋಷ್ ಲಾಡ್ ನನ್ನ ಕ್ಷೇತ್ರ ಬದಲಾವಣೆ ಮಾಡಲ್ಲ ಇಲ್ಲೇ ಇರ್ತೀನಿ ಅನ್ನೋ ಮಾತನ್ನು ಹೇಳಿದರು ಬಟ್ ಚರ್ಚೆ ಅಂತೂ ಆಗ್ತಾ ಇದೆ ಇನ್ನು ಸೋಮಶೇಖರ್ ರೆಡ್ಡಿ ವರ್ಸಸ್ ಕಾಂಗ್ರೆಸ್ನ ಒಂದು ನಾಲ್ಕೈದು ಜನ ಇದ್ದಾರೆ ನಾವು ಭರತ್ ರೆಡ್ಡಿ ಮತ್ತು ಅನಿಲ್ ಲಾಡ್ ಸಂತೋಷ್ ಲಾಡ್ ಸುನಿಲ್ ರಾವೂರ್ ಹನುಮ ಕಿಶೋರು ಇವರೆಲ್ಲರೂ ಸೇರಿಕೊಂಡ್ರೂ ಕೂಡ ನಾವು ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿಯೇ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಆದರೆ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಆಕಾಂಕ್ಷಿಗಳಿದ್ರೂ ಕೂಡ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಶಿವು ಭರತ್ ರೆಡ್ಡಿ ಸುನಿಲ್ ರಾವ್ರ ಜೊತೆಗೆ ಅನಿಲ್ ಲಾಡ್ ಈ ಹೆಸರು ಜೊತೆಗೆ ಸಂತೋಷ್ ಲಾಡ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈಗ ಗೊಂದಲದ ಸ್ವಲ್ಪ ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಆದರೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಇಲ್ಲ ಹೌದು ಅಟ್ ಅಟ್ ದಿ ಸೇಮ್ ಟೈಮ್ ಮುಸಲ್ಮಾನರ ಬಗ್ಗೆ ಹೇಳಿಕೆ ಕೊಟ್ಟಂತ ಸೋಮಶೇಖರ್ ರೆಡ್ಡಿ ಅವರು ಯಾರೋ ಹೇಳಿದ್ದು ಅವರಿಂದಲ್ಲ ಅಂತ ಹೇಳೋದ್ರ ಮೂಲಕ ಮತ್ತೊಂದು ಪಕ್ಷ ಕಟ್ಟಕ್ಕೆ ಜನಾರ್ದನ್ ಯಾವಾಗ ಮುಹೂರ್ತ ಇಟ್ಟರು ಅದಾದ್ಮೇಲೆ ಸೋಮಶೇಖರ್ ರೆಡ್ಡಿ ವಿರುದ್ಧ ದೊಡ್ಡ ಪ್ರಸ್ಪಿಟ್ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಒಂದಷ್ಟು ಒತ್ತಡ ಕೇಳಬಹುದು ಹೌದು ಬಿಜೆಪಿಯಲ್ಲಿ ಯಾರ್ಯಾರು ಹಿಂಗೆ ಅವ್ರ ಪಕ್ಷದ ವಿರುದ್ಧವೇ ಒಂದು ಸ್ವಲ್ಪ ಮಸಲತ್ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಎರಡನೇ ವಿಚಾರ ಬಿಜೆಪಿಯಲ್ಲಿ ಯಾವಾಗ ಈ ತರದ ಸ್ಪ್ರಿಟ್ ಅಂತ ಗೊತ್ತಾಯ್ತು ಕಾಂಗ್ರೆಸ್ ಅವರೆಲ್ಲ ಎದ್ರು ನನಗೆ ನನಗೆ ಅಂತ ಸಂತೋಷ್ ಲಾಡ್ ಹೆಸರು ಕೇಳಿ ಬರ್ತಿರೋದು ಸಂತೋಷ್ ಲಾಡ್ ಹಿಡಿದ ಅಟ ಬಿಡಲ್ಲ ಆಟ ಆಡಿದ್ರೆ ಬಿಡಲ್ಲ ಕಲಘಟಕಿಗೇ ನಾನು ಮುಂದಿನ ಎಂ ಎಲ್ ಎ ಅಷ್ಟೇ ನೀವು ಯಾರನ್ನ ಚೂ ಬಿಡ್ತಾರೋ ಗೊತ್ತಿಲ್ಲ ಎಮ್ ಎಲ್ ಎ ಅಷ್ಟೇ ತಡೆಯಕ್ ಸಾಧ್ಯ ಇಲ್ಲ ನಿಮಗೆ ಟಿಕೆಟ್ ಕೊಡಲು ನಿರಾಕರಿಸಲು ಅವಕಾಶ ಇರಬಹುದೇನು ನಿಮಗೆ ಒಂದೇ ಅವಕಾಶ ಇರಬಹುದು ಇನ್ನೊಬ್ರಿಗೆ ಬಟ್ ನನಗೆ ನಾನಾ ಅವಕಾಶ ಜೆಡಿಎಸ್ ಇನ್ ಬೇಕಾದ್ರೆ ಗೆತ್ಕ ಬರ್ತೀನಿ ಅನ್ನೋ ಮನುಷ್ಯ ಸಂತೋಷ್ ಲಾಡ್ ಕಾಗೆ ಬಿಜೆಪಿಗೋಗಿ ಗೆತ್ಕ ಬರ್ತೀನಿ ಅನ್ನೋ ಮನುಷ್ಯ ಸಂತೋಷ್ ಲಾಡ್ ಆದ್ರ ಇಲ್ಲೇನು ಅಂತಂದ್ರೆ ಈ ಸೋಮಶೇಖರ್ ರೆಡ್ಡಿ ಹೆಂಗಿದ್ರು ಆಚೆ ಈಚೆ ಆಡ್ತಾರಲ್ಲ ಅವ್ರ ಕೇಳಕಂಡ್ ಆದ್ರೂ ಎಸ್ ಟಿ ಸಮಾವೇಶ ಓಡಾಡಿದ್ರು ಆಕ್ಟಿವ್ ಆಗಿದ್ರು ಹಂಗೇನಾದ್ರೂ ಸ್ವಲ್ಪ ಪಾನ್ ಮೂವ್ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಸಂತೋಷ್ ರೆಡ್ಡಿ ಒಂದು ಪಾನ್ ಮೂವ್ ಮಾಡ್ತಾರೆ ನಾನು ಆಗ್ಲೇ ಹೇಳಿದೆ ಭೀಮಾ ನಾಯ್ಕ್ ಚರ್ಚೆ ಒಂದ್ ಟೀಮ್ ಇದೆ ಸಂತೋಷ್ ಲಾಡ್ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿಯ ಅಹಿಂದ ವರ್ಗದ ನಾಯಕ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಆ ಕೆಪಾಸಿಟಿ ಇದೆ ಹಾಗಾಗಿ ಕಾಂಗ್ರೆಸ್ ಅವ್ರ ಏನಾದ್ರೂ ಸಂತೋಷ್ ಲಾಡ್ನ ಶಕ್ತಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದರ ಆಘಾತ ಕಾಂಗ್ರೆಸ್ಗೆನೆ ಸಂತೋಷ್ ಲಾಡ್ನ ಸರಿಯಾಗಿ ಬಿಜೆಪಿ ಅವರು ಕ್ಯಾಚ್ ಹಾಕೊಂಡ್ ಬಳಸ್ಕೊಂಡ್ರೆ ಈ ಕ್ಷಣಕ್ಕೆ ಈ ಜನಾರ್ದನ್ ರೆಡ್ಡಿ ಬೆಳವಣಿಗೆ ಇವೆಲ್ಲವೂ ಕೂಡ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ಏನು ತುಂಬಾ ವರ್ಷ ಕಂಡೀಷನ್ ಏನಿರಲಿಲ್ಲ ಹದಿನಾರು ರೆಡ್ಡಿ ಬಟ್ ಜನಾರ್ದನ್ ರೆಡ್ಡಿ ಅವರ ಕಾಲಿಟ್ಟಾಗಿಂದ ಈ ರಾಜಕಾರಣದ ಹೇಳಿಕೆಗಳು ಕಾಂಗ್ರೆಸ್ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಸೃಷ್ಟಿಯಾಗ್ತಿದೆ ಬಳ್ಳಾರಿ ನಗರ ಕಾಂಗ್ರೆಸ್ಗೆ ಪೂರಕವಾಗಿ ಇದೆ ಎಸ್ ಮುಂದಿನ ಕ್ಷೇತ್ರ ಶಿವ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ